ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಕೋವಿಡ್ ಸಭೆಯನ್ನು ಮಾಡಿದ್ರಿ. ನಾನು ಮತ್ತು ನಮ್ಮ ಡಾಕ್ಟರ್ ಸುಧಾಕರ್ ಅವರು, ಅಶ್ವಥ್ ನಾರಾಯಣ್ ಅವರು, ನಮ್ಮೆಲ್ಲ ತಜ್ಞ ಟೀಮ್ ಏನಿದೆ, ತಜ್ಞರ ತಂಡ, ಆ ತಂಡದ ಪೂರ್ತಿ ಸದಸ್ಯರು ಮತ್ತು ಅಧಿಕಾರಿ ವರ್ಗದವರೆಲ್ಲ ನಾವು ಭಾಗವಹಿಸ್ತಿದ್ರಿ. ಮುಖ್ಯಮಂತ್ರಿಗಳು ಪ್ರಮುಖವಾಗಿ ನಾವೇನೇ ತೀರ್ಮಾನ ತೆಗೆದುಕೊಂಡರೂ ಕೂಡ ವೈಜ್ಞಾನಿಕವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ ನೈಬರ್ ಸ್ಟೇಟ್ ಏನಿದೆ, ಕೇರಳ, ತಮಿಳುನಾಡು, ವಿಶೇಷವಾಗಿ ಮಹಾರಾಷ್ಟ್ರ, ದೆಹಲಿ, ಪಶ್ಚಿಮ ಬಂಗಾಳ, ಈ ರಾಜ್ಯಗಳಲ್ಲಿ ಈಗಾಗಲೇ ಈ ಕೋವಿಡ್ ಮತ್ತು ಒಮಿಕ್ರಾನ್ ಬಗ್ಗೆ ತೀರ್ಮಾನಗಳನ್ನು ಮಾಡಿದ್ದಾರೆ. ಒಮಿಕ್ರಾನ್ ಕೋವಿಡ್ಗಿಂತ 5 ಪಟ್ಟು ಜಾಸ್ತಿ ಆಗ್ತಾ ಇದೆ ಅನ್ನೋದು ಈಗಾಗಲೇ ತಜ್ಞರ ವರದಿಯನ್ನು ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಈಗ ಪ್ರೆಸೆಂಟ್ ಈಗ 3048 ಆಗಿದೆ. ಈಗ ಪ್ರೆಸೆಂಟ್ ಇವತ್ತು ಮಾತ್ರ 3000 ಈ ಕ್ಷಣದಲ್ಲಿ ಒಮಿಕ್ರಾನ್ ಇವತ್ತೊಂದೇ ದಿನ 147 ಕೇಸ್ ಆಗಿದೆ. ಇವತ್ತೊಂದೇ ದಿನ, ಕಳೆದ 3 ದಿನದಿಂದ ಕೋವಿಡ್ 2 ದಿನ ಅಥವಾ 2.5-3 ದಿನದಲ್ಲಿ ಡಬಲ್ ಆಗ್ತಾ ಇದೆ. ಅಂದರೆ ಇವತ್ತು 3000 ಇರೋದು 2-3 ದಿನದಲ್ಲಿ 6000, 2 ದಿನದಲ್ಲಿ 9000, ಅಂದರೆ ಒಂದು 5-6 ದಿನದಲ್ಲಿ ಇದು 10000 ರೀಚ್ ಆಗುವಂಥದ್ದು ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಅದು ಆಗ್ಬಿಟ್ಟಿದೆ, 10000 ಕ್ರಾಸ್ ಆಗಿ ಭಾಳ ದಿನ ಆಗಿದೆ ಅವರು. ಆದ್ದರಿಂದ ವಿಶೇಷವಾಗಿ ಬೆಂಗಳೂರಿಗೆ ಒಂದು ರೂಲ್ಸನ್ನು ಮತ್ತು ರಾಜ್ಯದ ಇತರೆಡೆ ಇನ್ನೊಂದು ರೂಲನ್ನು ತರೋ ಅಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮುಖ್ಯಮಂತ್ರಿಗಳು ಭಾಳ ಯೋಚನೆ ಮಾಡಿ ಬೆಂಗಳೂರಿಗೆ ಹೆಚ್ಚು, ಯಾಕಂದರೆ ಎಲ್ಲ ಸಿಟಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಆಗ್ತಾ ಇರೋವಂಥದ್ದು 80-85% ಮೆಟ್ರೋ ಸಿಟಿಯಲ್ಲೇ ಆಗ್ತಾ ಇರೋವಂಥದ್ದು. ಬೆಂಗಳೂರು, ಡೆಲ್ಲಿ, ಬಾಂಬೆ ಈ ಥರದ ಮೆಟ್ರೋ ಸಿಟಿಯಲ್ಲೇ ಆಗ್ತಾ ಇರೋದು. ಬೇರೆ ಉಳಿದೆಲ್ಲ ಹಳ್ಳಿಗಳ ಕಡೆ ಕಡಿಮೆ ಇದೆ, ಓನ್ಲಿ 10-15%. ಬೆಂಗಳೂರು ಒಂದರಲ್ಲೇ 85% ಅಷ್ಟು ಅದಕ್ಕಿಂತ ಜಾಸ್ತಿ ಇದೆ. ಈ ಎಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ US ಕೂಡ ಪಾಸಿಟಿವ್, ಅಂದರೆ ಕೋವಿಡ್ ಆಕ್ಟಿವ್ ಕೇಸ್ 5 ಕೋಟಿ ಇದೆ. US 5 ಕೋಟಿ ಇದೆ. ನಮ್ಮ ಡಾಕ್ಟ್ರು ಅದರ ದೇಶದ ಜೊತೆನೂ ಅಲ್ಲಿ ನಾವು ವರದಿಯನ್ನು ತರಿಸ್ಕೊಂಡಿದ್ದಾರೆ. 5 ಕೋಟಿ ದಾಟಿದೆ ಅಮೇರಿಕಾ 1. ಇವತ್ತು ನಮ್ಮದು ಕೂಡ 3%ಗಿಂತ ಪಾಸಿಟಿವ್ ರೇಟು ಜಾಸ್ತಿ ಆಗ್ತಾಯಿದೆ. ಹೆಚ್ಚಾಗಿ ಇದು 20-50 ವರ್ಷದವರೆಗೆ ಜಾಸ್ತಿ ಕಾಣಿಸ್ತಾ ಇರತಕ್ಕಂಥದ್ದು. ಈಗಾಗಲೇ ಸೌತ್ ಆಫ್ರಿಕಾದಲ್ಲಿ, ಹಾಂ ನಾನು ಬರ್ತೀನಿ, ಅಲ್ಲಿಗೆ ಬರ್ತೀನಿ, ಅಲ್ಲ ಬಂದು ಹೇಳಬೇಕಲ್ಲ. ಈ ಎಲ್ಲ ದೃಷ್ಟಿಯಿಂದ ಬೆಂಗಳೂರಲ್ಲಿ 10 ಮತ್ತು 12ನೇ ತರಗತಿ ಹೊರತುಪಡಿಸಿ ಉಳಿದೆಲ್ಲವನ್ನು ಆಫ್ಲೈನ್ ತರಗತಿಯನ್ನು 2 ವಾರದ ಮಟ್ಟಿಗೆ ಮಾಡ್ತಾಯಿದ್ರಿ. ಉಳಿದಂಥದ್ದೆಲ್ಲ ಶಾಲೆಗಳನ್ನು ಮುಚ್ಚುವಂಥದ್ದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ನಾಳೆ ರಾತ್ರಿ ಹತ್ತು ಗಂಟೆಗೆ ಈ ಕೋವಿಡ್ ರೂಲ್ಸು ಜಾರಿಗೆ ಬರ್ತೈತೆ. 10 ಮತ್ತು 12ನೇ ತರಗತಿ ಮಾತ್ರ ಓಪನ್ ಆಗಿರ್ತದೆ, ಉಳಿದೆಲ್ಲವನ್ನು ಕೂಡ ಮುಚ್ಚುವಂಥದ್ದಕ್ಕೆ ಮಾಡಿದ್ದೀರಿ. ಹಾಂ, ಬೆಂಗಳೂರು ಮಾತ್ರ. ಮುಂದಿನ ಎರಡು ವಾರ 6ನೇ ತಾರೀಕಿಂದ ಶುಕ್ರವಾರ ರಾತ್ರಿ 10ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿಗೆಗೊಳಿಸಲು ತೀರ್ಮಾನಿಸಲಾಗಿದೆ. ಆಹಾರ ವಸ್ತು, ಹಾಲು, ತರಕಾರಿ, ಔಷಧಿ, ಅಗತ್ಯ ವಸ್ತುಗಳು, ಹೋಟೆಲ್ಗಳಲ್ಲಿ ಪಾರ್ಸಲ್ ಮಾತ್ರ ಸೇವೆ ಇರುತ್ತದೆ. ನೈಟ್ ಕರ್ಫ್ಯೂ ವಿಸ್ತರಿಸಲಿಕ್ಕೆ ತೀರ್ಮಾನ ಮಾಡಿದ್ದೀರಿ.
ಏಳನೇ ತಾರೀಕು ಮುಗಿತಾ ಇದೆ, ಅದನ್ನು ಮುಗಿಸ್ತೀವಿ. ಎರಡು ವಾರ ಸರ್ಕಾರಿ ಕಚೇರಿಗಳಲ್ಲಿ ಮಾಮೂಲಿ ಇದೆ, ಏನಿದೆ ಸರ್ಕಾರಿ ಕಚೇರಿಗಳು ಮಾಲ್ಗಳಿಗೆ ಮಾರ್ಗಸೂಚಿ, ಸರ್ಕಾರಿ ಕಚೇರಿ ಮತ್ತು ಇತರ ಕಚೇರಿಗಳಲ್ಲಿ ಭಾರತ ಸರ್ಕಾರದ ಮಾರ್ಗಸೂಚಿ ಏನಿದೆ ಅದರಂತೆ ಅನುಸರಿಸಲು ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಬಾರ್, ಪಬ್, ಕ್ಲಬ್ ಇತರ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ 50 ಸಾಮರ್ಥ್ಯದ ಅನುಮತಿಗೆ ತೀರ್ಮಾನಿಸಲಾಗಿದೆ. ಚಿತ್ರಮಂದಿರ, ಮಾಲ್, ಪಬ್, ಬಾರ್ ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲ 50% ಸಾಮರ್ಥ್ಯ ಅನುಮತಿಯನ್ನು ಕೊಟ್ಟಿದ್ದೀರಿ. ಭೇಟಿ ನೀಡುವವರು ಡಬಲ್ ಡೋಸ್ ಕಂಪಲ್ಸರಿ. ಇಲ್ಲಿಗೆ ಮದುವೆ ಹೊರಾಂಗಣದಲ್ಲಿದ್ದರೆ 200 ಜನ, ಮದುವೆ ಹೊರಾಂಗಣದಲ್ಲಿದ್ದರೆ, ಒಳಾಂಗಣದಲ್ಲಿದ್ದರೆ 100 ಜನಕ್ಕೆ ಮಾತ್ರ ತೀರ್ಮಾನ ಮಾಡಿದಿರಿ, ಅದು ಕೂಡ ಡಬಲ್ ಡೋಸ್ ಕಂಪಲ್ಸರಿ. ಹೊರರಾಜ್ಯ ಹಾಗೂ ವಿದೇಶದ ಪ್ರಯಾಣಿಕರು, ಮಹಾರಾಷ್ಟ್ರ, ಕೇರಳ, ಗೋವಾದಿಂದ ಬರುವ ಪ್ರಯಾಣಿಕರಿಗೆ ನೆಗೆಟಿವ್ RT-PCR ವರದಿ ಕಡ್ಡಾಯ ಮಾಡಲಾಗುವುದು. ವಿದೇಶಿ ಪ್ರಯಾಣಿಕರಿಗೆ ಭಾರತ ಸರ್ಕಾರದ ಮಾರ್ಗಸೂಚಿಯನ್ನು ಅನುಸರಿಸುವಂತೆ ತೀರ್ಮಾನ ಮಾಡಿದಿರಿ. ಎಲ್ಲ ಪ್ರಯಾಣಿಕರ ಟ್ರ್ಯಾಕಿಂಗ್ ಟ್ರೇಸಿಂಗ್ ಬಲಪಡಿಸುವಂಥದ್ದಕ್ಕೆ ತೀರ್ಮಾನ ಮಾಡಿದಿರಿ. ಈ ರೀತಿ ತೀರ್ಮಾನಗಳನ್ನು ಸರ್ಕಾರ ಮಾಡಿದಿರಿ. 10 ಗಂಟೆಯಿಂದ ಇದು ಪ್ರಾರಂಭ ಆಗ್ತೈತೆ. ಮತ್ತು ಅದಕ್ಕೆ ಕೋವಿಡ್ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೋವಿಡ್ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದರೆ, ಇನ್ನೇನು ಮನೆ ಬಾಗಿಲಿಗೆ ಬಂದು ನಿಂತಿರೋದ್ರಿಂದ ನಿರ್ವಹಣೆ ಮಾಡುವಂಥದ್ದಕ್ಕೂ ಕೂಡ ಇವತ್ತು ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ಮಾಡಿ. ನಿಮ್ಮ ಸಭೆ ಸಮಾರಂಭಗಳಿಗೆ ಯಾವ ರೀತಿ ಅನುಮತಿ ಇದೆ? ಯಾಕಂದ್ರೆ ಇದು ಜನರಿಗಾಯಿತು, ರಾಜಕಾರಣಿಗಳಿಗೆ ಯಾವ ರೂಲ್ಸು? ಪಾದಯಾತ್ರೆಗಳು ಇದೆ, ಮೇಕೆದಾಟು ಪಾದಯಾತ್ರೆ ಇದೆ 9ನೇ ತಾರೀಕಿನಿಂದ, ಅದು ಈ ಕಾನೂನು ಅವ್ರಿಗೂ ಅನ್ವಯನ? ಈಗ ನಾವು ಯಾವುದೇ ವೈಯಕ್ತಿಕವಾದಂಥ ಸಂಘ ಸಂಸ್ಥೆಗಳ ವಿಚಾರ ನಮ್ಮ ಮುಂದೆ ಇಲ್ಲ. ಕರ್ನಾಟಕದ ಜನರ ಪ್ರಾಣ ಮತ್ತು ಆರೋಗ್ಯ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಆ ದೃಷ್ಟಿಯಿಂದ ಈಗಾಗಲೇ ನಾನು ಮಾತಾಡಿದ್ದೀನಿ, ಸುಧಾಕರ್ ಅವರು ಹೇಳಿದ್ದಾರೆ, ಯಾವುದೇ ರ್ಯಾಲಿ, ಪ್ರೊಟೆಸ್ಟು, ಜಾತ್ರೆ, ಜನಗುಂಗುಳಿ ಇವನ್ನು ನಿರ್ಬಂಧ ಮಾಡಲಾಗಿದೆ. ಅಲ್ಲ ನಾನು ಹೇಳಿದ್ದೀನಿ, ಎಲ್ಲ ಸಂಘ ಸಂಸ್ಥೆಗಳು ಅಂತಿದ್ದೀನಿ, ಅದರಲ್ಲೆಲ್ಲ ಬಂದ್ಬಿಡ್ತದೆ. ಪರ್ಟಿಕ್ಯುಲರ್ ಯಾರೋ ಒಬ್ಬರಿಗಲ್ಲ, ಅವ್ರು ಒಂದಿನ ಮಾಡ್ಬೋದು, ಇನ್ನೊಬ್ರು ಇನ್ನೊಂದಿನ ಮಾಡ್ಬೋದು, ಇನ್ನೊಬ್ರು ಮಾಡ್ಬೋದು. ಉದ್ದೇಶ ಮಾಡಿರುವಂತ ಅಲ್ಲ. ಆ ದೃಷ್ಟಿಯಿಂದ ಯಾವುದೇ ಪ್ರೊಟೆಸ್ಟು, ರ್ಯಾಲಿ, ಜಾತ್ರೆ, ಜನಗುಂಗುಳಿ ಇಲ್ಲ. ಈಗ ಮೊನ್ನೆ ಇದು ಬನ್ನೇರುಘಟ್ಟ ಫಾರೆಸ್ಟ್ ಅಲ್ಲೂ ಕೂಡ ಸುಮಾರು 1 ದಿನ 10,000 ಜನ ಬಂದಿದ್ದಾರೆ. ನಾಳೆಯಿಂದ ಎಲ್ಲರಿಗೂ, ಎಲ್ಲ ಸಂಘ ಸಂಸ್ಥೆ, ಎಲ್ಲ ಪೊಲಿಟಿಕಲ್ ಪಾರ್ಟಿ ಎಲ್ಲರಿಗೂ ಸಂಬಂಧಪಟ್ಟಿದ್ದು, ನಮಗೂ ಅನ್ವಯಿಸುತ್ತೆ, ಎಲ್ಲರಿಗೂ ಅನ್ವಯಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಮೆಟ್ರೋ MD ಅವ್ರ ಹತ್ರನೂ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು, BMTC ಅವರು ವ್ಯವಸ್ಥೆ ಏನು ಮಾಡಬೇಕು ಅದು ಮಾಡ್ತಾರೆ. ಆಸನಗಳು ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ಫುಲ್ ಮಾಡೋ ಥರ ವ್ಯವಸ್ಥೆಗಳನ್ನು ಮಾಡ್ತಾರೆ ಅವರು. ಅದಕ್ಕೆ ಅಲ್ಲ, ಒಂದು ನಾನು ಹೇಳಿದ್ಮೇಲೆ ಹೇಳ್ರಿ, ಅದಕ್ಕೆ ಸಪ್ರೇಟ್ ಆದಂಥ ಗೈಡ್ಲೈನ್ಸನ್ನು ಮೆಟ್ರೋ ಮತ್ತು BMTC KSRTC ಹೊರಡಿಸ್ತಾರೆ. ನಾವು ಕೇಂದ್ರ ಸರ್ಕಾರ, WHO, ನಮ್ಮದೇ ಆದಂತ ತಜ್ಞರ ಸಮಿತಿ ಇದೆ, ಆ ಎಲ್ಲರ ರಿಪೋರ್ಟ್ ಅನ್ನ ತೆಗೆದುಕೊಂಡು ನಮ್ಮ ತಜ್ಞರು ಏನಿದ್ದಾರೆ, ಯಾಕಂದ್ರೆ ಬೇರೆ ಬೇರೆ ಒಂದೊಂದು ದೇಶದಲ್ಲಿ, ಅಮೆರಿಕಾದಲ್ಲಿ ಒಂದು ವ್ಯವಸ್ಥೆ ಇದೆ, ಇಂಗ್ಲೆಂಡಲ್ಲಿ, ಆಫ್ರಿಕಾದಲ್ಲಿ ಸಿಸ್ಟಮ್ಸ್. ವಿಜ್ಞಾನಿ ಬಗ್ಗೆ ನಮ್ದೇನು ತಕರಾರಿಲ್ಲ, ಅವ್ರು ಏನು ಹೇಳಿದ್ದಾರೆ, ಬಟ್ ಇಡೀ ವಿಶ್ವದಲ್ಲಿ ನೈಟ್ ಕರ್ಫ್ಯೂ ಅನ್ನು ಮಾಡಿದ್ದಾರೆ, ಅದು ಕೂಡ ಎಲ್ಲ ವಿಜ್ಞಾನಿಗಳು, ಎಲ್ಲ ತಜ್ಞರ ಒಂದು ಅಭಿಪ್ರಾಯದಂತೆಯೇ ಮಾಡಿದ್ದಾರೆ. ಒಬ್ಬರದ್ದು ಹಿಡ್ಕೊಂಡು ನಾವು ವಿ ಕಾಂಟ್ ಸೇ ದಟ್ ಈಸ್ ದ ಬೆಂಚ್ ಮಾರ್ಕ್ ಅಂತ ಬೆಂಗಳೂರದ್ದು ಹೇಳಿದ್ದಾರೆ. ಇಲ್ಲ, WHO ಇಂದಾನೇ ನಮಗೆ ನಿರ್ದೇಶನಗಳು ಬಂದಿದೆ. ಇವತ್ತು WHO ರೀಜನಲ್ ಡೈರೆಕ್ಟರ್ ಕೂಡ ಈ ಸಮಿತಿಯಲ್ಲಿ ಒಬ್ಬರು ಸದಸ್ಯರು, ಡಾಕ್ಟರ್ ಆಶೀಶ್ ಸತ್ಪತಿ ಈಸ್ ಎ ಸೌತ್ ಇಂಡಿಯಾ ರೀಜನಲ್ ಹೆಡ್ ಫಾರ್ WHO ರೆಪ್ರೆಸೆಂಟಿಂಗ್. ಈ ಹಿಮ್ಸೆಲ್ಫ್ ಈಸ್ ಪಾರ್ಟ್ ಆಫ್ ದಿಸ್.
ಇನ್ನೊಂದು ಮತ್ತೆ ಅದು ಬರ್ತೇನೆ ಬೆಂಗಳೂರದು ಅಲ್ಲ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ 28 ವಿಧಾನಸಭಾ ಕ್ಷೇತ್ರದಲ್ಲಿ ಕೋವಿಡ್ ಸೆಂಟರ್ಗಳನ್ನು ಮಾಡುವಂಥದ್ದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ರಿ. ಈ 28 ಕ್ಷೇತ್ರಗಳಲ್ಲಿ ಎರಡೆರಡು ಆಂಬ್ಯುಲೆನ್ಸ್ಗಳನ್ನು ಇರುವಂಥ ವ್ಯವಸ್ಥೆಯನ್ನು ಪ್ರಾರಂಭದಲ್ಲಿ ಮಾಡಿದಿರಿ. ಮುಂದಕ್ಕೆ ಅದನ್ನು ಅಗತ್ಯಕ್ಕೆ ತಕ್ಕಂತೆ ಅದನ್ನು ಬದಲಾವಣೆಯನ್ನು ನಾವು ಮಾಡ್ತೀರಿ. ಏನು ಟೆಸ್ಟಿಂಗು ಇವೆಲ್ಲ ಇದೆ, ನ್ಯಾಚುರಲ್ ಆಗಿ ಅದನ್ನು ಕಂಟಿನ್ಯೂ ಮಾಡಬೇಕು, ಟೆಸ್ಟಿಂಗ್ ಎಲ್ಲ ಜಾಸ್ತಿ ಮಾಡಬೇಕು ಅಂತಲೂ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇಳಿ, ದೇವಸ್ಥಾನಕ್ಕೂ 50 ಜನ ಮಾತ್ರ. ಯಾಕಂದ್ರೆ ಕಳೆದ ಬಾರಿನೂ ತಾವು ನೋಡಿದ್ದೀರಾ, ವೈಕುಂಠ ಏಕಾದಶಿ ಬರುತ್ತೆ, ಸಂಕ್ರಾಂತಿ ಬರ್ತಾ ಇದೆ, ಆ ದೃಷ್ಟಿಯಿಂದ 50 ಜನಕ್ಕೆ ಮಾತ್ರ ಇದೆ. ಪೂಜೆ ಪುನಸ್ಕಾರಗಳು ಹೇಗಿದೆಯೋ ದೇವಸ್ಥಾನ ಮಸೀದಿ ಚರ್ಚ್ಗಳಲ್ಲಿ ನಿರಂತರವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಂಡು ಹೋಗ್ಬೋದು. ಜನ ಸೇರಂಗಿಲ್ಲ, 50 ಮೇಲೆ ಸೇರಂಗಿಲ್ಲ. ಆ ಮೆಡಿಕಲ್ ಫೆಸಿಲಿಟಿ ಏನಿದೆ, ಮೆಡಿಕಲ್ ಕಾಲೇಜು, ಮೆಡಿಕಲ್ ಎಜುಕೇಷನ್ ಆ ಸಿಸ್ಟಮ್ ನಡೆಯುತ್ತೆ, ಉಳಿದೆಲ್ಲ ರದ್ದಾಗಿದೆ. ರದ್ದು ಡಿಗ್ರಿ ಕಾಲೇಜು ಕೂಡ ನಡೆಯಲ್ಲ. ನೋಡಿ, ಬರೀ ವೈದ್ಯಕೀಯ ಶಿಕ್ಷಣ ಯಾವುದು, 50 ಜನ ಏನೇ ಇದ್ರು 50 ಜನ ಮಾತ್ರ. ಡಿಗ್ರಿ ಕಾಲೇಜ್ ಇಲ್ಲ, ಶಿಕ್ಷಣ ಇದೆ. ವೈದ್ಯಕೀಯ ಸಂಬಂಧಪಟ್ಟಂತೆ ಎಲ್ಲ ಇದೆ, ಮೆಡಿಕಲ್, ಪ್ಯಾರಾಮೆಡಿಕಲ್, ನರ್ಸಿಂಗ್ ಎಲ್ಲ ಇದೆ. ನೋಡ್ರಿ, ಕಾನೂನಿದೆ, ಕಾನೂನು ಯಾವ ರೀತಿ ಕೈಗೆತ್ಕೋಬೇಕು ಕಾನೂನು ಅದನ್ನ ನೋಡ್ಕೊಳ್ಳುತ್ತೆ. ಯಾವುದೇ ವ್ಯಕ್ತಿ, ನಾನು ಕೂಡ ಕಾನೂನನ್ನ ಮುರಿದಾಗ ಏನ್ ಮಾಡುತ್ತೆ, ಕಾನೂನೇ ಕಾಪಾಡುತ್ತೆ ಅಷ್ಟೇ. ಬೆಂಗಳೂರಿಗೆ ಇಡೀ ರಾಜ್ಯಕ್ಕಪ್ಪ ಯಾಕೆ ಕನ್ಫ್ಯೂಸ್ ಮಾಡ್ಕೊಂತೀರಿ? ಬೆಂಗಳೂರಿಗೆ ಬರೀ ಸೀಮಿತವಾಗಿ ಶಾಲೆಗಳ ಬಗ್ಗೆ ಹೇಳಿದ್ದಾರಷ್ಟೇ. ಇಡೀ ರಾಜ್ಯಕ್ಕೆ ಬೇರೆ ಎಲ್ಲಾ ನಿಯಮಗಳು ಕೂಡ ರಾಜ್ಯಕ್ಕೆ ಅನ್ವಯ ಆಗುವಂತದ್ದು. ಹಾಗಾದ್ರೆ ನಿಮ್ಮ ಪ್ರಕಾರ ಸ್ಕೂಲ್ ಕಾಲೇಜು 10-12, ಮೆಡಿಕಲ್ ಕಾಲೇಜು, ಪ್ಯಾರಾಮೆಡಿಕಲ್, ನರ್ಸಿಂಗ್ ಅಷ್ಟು ಮಾತ್ರ ಇರುತ್ತೆ, ಉಳಿದಿದ್ದೆಲ್ಲ ರದ್ದಾಗುತ್ತೆ. ಅದು ಬಸ್ಗಳು ಏನಿದೆ, ಕೆಲವು ಫೆಸಿಲಿಟಿ ಕೊಡಬೇಕಾಗ್ತೈತೆ. ಯಾಕಂದರೆ ಎಲೆಕ್ಟ್ರಿಸಿಟಿ ಇದೆ, ವಾಟರ್ ಸಪ್ಲೈ ಇದೆ, ಸ್ಯಾನಿಟ್ರಿ ಈ ಥರದ ರಿಪೇರಿ, ಎಲೆಕ್ಟ್ರಿಕಲ್ ಈ ಥರದ್ದೆಲ್ಲ ಇದೆ ಅಲ್ಲ. ಹಾಸ್ಪಿಟ್ಲಿಗೆ ಹೋಗುವಂಥವ್ರು ಈ ಥರದವ್ರಿಗೆಲ್ಲ ಅದಕ್ಕೆ ತಕ್ಕಂಥ ಸಂಖ್ಯೆಯಲ್ಲಿ ಬಸ್ಗಳನ್ನು ಓಡಿಸೋದಕ್ಕೆ ಅನುಮತಿ ಕೊಟ್ಟಿದ್ದೆ. ಬೆಂಗಳೂರು ಮಾತ್ರ ಇದು.